ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಹದಿಮೂರು ವಾರಗಳ ಕಾಲ ಉಳಿದುಕೊಂಡು ಎಲಿಮಿನೇಟ್ ಆಗಿರುವ ಮೈಕಲ್ ಅಜಯ್ ಬಿಗ್ ಬಾಸ್ ಮನೆ ಪ್ರವೇಶಿಸಿದ ಆರಂಭದಲ್ಲಿ ಜನರು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ನನಗೆ ಸರಿಯಾಗಿ ಕನ್ನಡ ಬರಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರು ಶಾಲೆ ದಿನಗಳಿಂದ ನನ್ನ ಸ್ನೇಹಿತರು ಹೇಳುತ್ತಿದ್ದರೂ ನಾನು ನೋಡಲು ಡಿಫರೆಂಟ್ ಆಗಿದ್ದೀನಿ ನನ್ನ ಹೇರ್ ಸ್ಟೈಲ್ ಡಿಫರೆಂಟ್ ಆಗಿದೆ ಎಂದು ಮೈಕಲ್ ಕನ್ನಡ ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಈಗಲೂ ನಾನು ರಸ್ತೆಯಲ್ಲಿ ಹೋಗುವಾಗ ಏನೇನೋ ಮಾತನಾಡುತ್ತಾರೆ ನೀವು ಡ್ರಗ್ಸ್ ಡೀಲಿಂಗ್ ಮಾಡ್ತೀರಾ ಅಂತ ಹೇಳ್ತಾರೆ ಈ ವಿಚಾರ ಬೇಸರ ತಂದಿತ್ತು ಆರಂಭದಲ್ಲಿ ನನ್ನ ಕನ್ನಡ ಅಷ್ಟು ಚೆನ್ನಾಗಿ ಬರುತ್ತಿರಲಿಲ್ಲ ಶ್ರಮಪಟ್ಟು ಮಾತನಾಡುತ್ತಿರಲಿಲ್ಲ ಹೀಗಾಗಿ ಜನರಿಗೆ ಬೇಗ ಕನೆಕ್ಟ್ ಆಗುತ್ತಿರಲಿಲ್ಲ ಜೀವನದಲ್ಲಿ ತುಂಬಾ ಜನರಿಂದ ಅವಮಾನ ಆಗಿದೆ ಹೀಗಾಗಿ ಮೊದಲಿನಿಂದಲೂ ನಾನು ಡೋಂಟ್ ಕೇರ್ ಆಟಿಟ್ಯೂಡ್ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬೆಳೆಸಿಕೊಂಡಿದ್ದಲ್ಲ ಎಂತಹ ಪರಿಸ್ಥಿತಿ ಬಂದರೂ ತಲೆಕೆಡಿಸಿಕೊಳ್ಳದೆ ಶ್ರಮ ಪಟ್ಟರೆ ಯಶಸ್ಸು ಖಂಡಿತ ಬಿಗ್ ಬಾಸ್ ಆದ್ಮೇಲೆ ನನ್ನ ಹೊಸ ಭವಿಷ್ಯ ನೋಡಲು ಕಾಯುತ್ತಿರುವೆ ವಾರಕ್ಕೆ ಒಮ್ಮೆ ತಲೆಸ್ಥಾನ ಮಾಡಬೇಕು ದಿನವೂ ನೀರು ಹಾಕಿಕೊಳ್ಳಬೇಕು ಅದು ಬಿಟ್ಟರೆ ಎರಡು ತಿಂಗಳಿಗೆ ಒಮ್ಮೆ ನನ್ನ ಬಾರ್ ಕೂದಲು ಸ್ಟೈಲ್ ಮಾಡ್ತಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು